ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ವೀಕ್ಷಿಸಬಹುದು. ಮನೆಗೆ ಬಂದ್ರ? ಹಾ, ಈಗಷ್ಟೇ ಬಂದ. ನಾನ್ ಜ್ಯೋತಿಷಿರ ಹತ್ರ ಎಲ್ಲ ಮಾತಾಡಿದ್ದೀನಿ. ನಾಳೆನೇ ಒಳ್ಳೆ ದಿನ ಅಂತ, ನಾಳೆ ನೀವು ಬನ್ನಿ. ನಾಡದ್ದು ಮಾತುಕತೆ ಮುಗಿಸಿ ಮುಹೂರ್ತ ಫಿಕ್ಸ್ ಮಾಡ್ಬಿಡೋಣ. ಅಲ್ಲ, ನಾವು ನಿಮ್ಮನೇಲಿ. ಹೌದು, ಯಾಕೆ? ಅಲ್ಲ, ನಂಗೆ ಲೀಲನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಹಂಗೇನು ಆಗಕ್ಕಿಲ್ಲ. ನೀನು ಚಾಂದನಿ ಧೈರ್ಯವಾಗಿ ಬನ್ನಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಚಾಂದಿನಿ ಎಲ್ಲವಳ? ಇಲ್ಲೇ ಇದ್ದಾಳೆ, ಕೊಡ್ತೀನಿ ತಗೋ ಚಾಂದಿನಿ. ಹಲೋ ಅಂಕಲ್. ಭಾವನಾ, ಭಾವನಾ ಇಲ್ಲೇನ್ ಮಾಡ್ತಿದ್ಯಾ? ಏನವ ಚಾಂದಿನಿ, ಏನ್ ಮಾಡ್ತಿದ್ದ? ಎಷ್ಟು ಬೇಗ ನಿಮ್ಮನ್ನ ನೋಡಕ್ ಬರ್ತೀನೋ ಅಂತ ಕಾಯ್ತಾ ಇದ್ದೆ ಅಂಕಲ್. ಅನ್ನು ನೋಡಕ್ಕ, ಚಲುವನ್ ನೋಡಕ್ಕ? ನೋಡಿ, ನನ್ ಕಾಲ್ ಎಳಿಬೇಡಿ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಜಗಪ್ಪ ಸರಿಯಾಗಿ ಕದ್ದು ಮುಚ್ಚಿ ಬಂದ್ ಮಾತಾಡ್ತಿದ್ದಾರೆ. ನೋಡಿ, ನಾನ್ ಅವ್ರನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದೆ ನಿಮ್ಗೋಸ್ಕರ, ಮತ್ತ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಆಯ್ತಾಯ್ತು, ಯಾಕೆ ಕೋಪ ಮಾಡ್ಕೋತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕ, ನಾಳೆ ನೇರವಾಗೇ ಸಿಗಣ. ನೀನು ಆಸೆ ಪಡ್ತಿದ್ದಲ್ಲ ನಮ್ಮ ಮನೆಗೆ ಬಂದು ತಂಗಬೇಕು ಅಂತ, ಆಸೆ ಈಡೇರೋ ದಿನ ಬಂದೇ ಬಿಡ್ತಲ್ಲ. ಅದನ್ನ ನೀವ್ ಹೇಳ್ಬೇಕಾ? ನಿಮ್ಮನ್ನ ನೋಡಕ್ಕೆ ನಾನು ಅಮ್ಮ ಕಾಯ್ತಾ ಇದ್ವಿ. ನನಗೂ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತಮ್ಮ. ನನಗೆ ನೀನ್ ಬೇರೆ ಅಲ್ಲ, ನನ್ನ ಮಗಳು ದಿವ್ಯಾ ಬೇರೆ ಅಲ್ಲ, ನೀನು ನನ್ನ ಮಗಳಿದ್ದಂಗೆ. ಇದ್ದಂಗೆ ಏನೋ, ನೀನು ನನ್ನ ಮಗಳೇ ಅನ್ಕೋ. ನಾನು ಅಷ್ಟೇ ಅಂಕಲ್, ಬಾಯಿ ಮಾತಿಗೆ ಆ ರೀತಿ ಕರಿತೀನಿ, ಆದ್ರೆ ಮನ್ಸಲ್ಲಿ ಅಪ್ಪ ಅಂತಾನೆ ಅನ್ಕೊಂಡಿದ್ದೀನಿ. ಭಾವನಾ, ಕೇಳಿಸ್ತಿಲ್ಲ ಅಂತ ಹತ್ರ ಹೋಗಿ ಕೇಳಿಸ್ಕೊಳ್ಳೋದು ತಪ್ಪು ಭಾವನಾ, ಹಾಗೆಲ್ಲ ಮಾಡಬಾರ್ದು. ನೋಡಮ್ಮ, ನಾನ್ ಮನ್ಸ್ ಮಾಡಿದ್ರೆ ದಿವ್ಯಂಗೆ ಚೆಲುವನ್ ಕೊಟ್ಟು ಮದುವೆ ಮಾಡಿಸ್ಬಿಡ್ತಿದ್ದೆ. ಅಂದ್ರೆ ಅವಳಿಗಿಂತ ನೀನ್ ಚೆಲುವನ್ ಕೈ ಹಿಡಿಬೇಕು, ಆಗ್ಲೇ ಅದೃಷ್ಟ ನಮ್ ಕೈ ಹಿಡಿಯೋದು. ನಮ್ಮ ಅಕ್ಕನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರಬೇಕು ಅಂದ್ರೆ ಅದಕ್ಕೆ ನೀನೇ ದಾರಿ. ಅದಕ್ಕೆ ಈ ಮದ್ವೆ ಪ್ಲಾನ್ ಮಾಡಿರೋದು. ಈ ನಂಬಿಕೆನ ನಾನು ಉಳಿಸ್ಕೊತೀನಿ, ಬಾಯ್. ಸರಿನಮ್ಮ, ಬಾಯ್. ನನ್ನ ಮಾತೆಲ್ಲ ಕೇಳಿಸ್ಕೊಬಿಟ್ರೋ ಏನೋ ಇವರು.
ನಾನು ಇವ್ರು ಇರೋದನ್ನ ಗಮನಿಸ್ಲೇ ಇಲ್ವಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು? ದುರ್ಗಾ, ಭಾವನಾ ಬರ್ರವ ಇಲ್ಲಿ. ಏನ್ ರವ ಮಾಡ್ತಾ ಇದ್ದೀರಾ ಇಲ್ಲಿ? ನನಗೂ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಫೋನ್ ಬರ್ತಾಯ್ತು. ದುಡ್ಡು ಇಸ್ಕೊಬಿಡ್ತಾರೆ, ಬಡ್ಡಿನ ಕಟ್ಟಕ್ಕಿಲ್ಲ, ಅಸಲು ಕಟ್ಟಕ್ಕಿಲ್ಲ. ಇದನ್ನೆಲ್ಲ ಅಕ್ಕಂಗೆ ಹೇಳಕ್ಕಾಗಿಕ್ಕಿಲ್ಲ. ನಾವೆಂಗೋ ಕಾಡಿ ಬಿಡಿ ವಸೂಲಿ ಮಾಡ್ತೀವಿ, ಅದೇ ಫೋನ್ ಬಂದಿತ್ತು. ಒಳಗಡೆ ಏನ್ ಮಾತಾಡೋದು ಅಂತ ಇಲ್ಲಿ ಮಾತಾಡ್ತಿದ್ದೆ. ಅಷ್ಟಾಗ್ ನಿಮ್ಮನ್ನ ನೋಡ್ದೆ ಕರೆದೆ. ಹೌದ್ ಬಿಡಿ ಸರ್, ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ನೋಡು. ಅದಕ್ಕೆ ಓದ್ದವ್ರು ಅಂತ ಹೇಳೋದು. ಸರಿನವ, ಕಾಪಿ ಏನಾದ್ರು ಕುಡಿದ್ರಾ? ಇವಾಗ ಕುಡಿತೀವಿ ಸರ್. ಹಾ ಸರಿ ಕಡವ, ಬತ್ತೀನಿ. ಹಾ ಮಾತಾಡಿದ್ ನೋಡಿದ್ರೆ ಅವಳು ನಾನು ಫೋನ್ ಆಗ ಮಾತಾಡಿದ್ದು ಕೇಳಿಸ್ಕೊಂಡಿಲ್ಲ ಅನ್ಸ್ತದೆ. ಇಲ್ದಿದ್ರೆ ಅವಳು ಮಾಮೂಲಿಯಾಗಿ ಮಾತಾಡ್ತಿರ್ಲಿಲ್ಲ. ನಾನೇ ಅವಳ ಮೇಲೆ ಸುಮ್ಕೆ ಅನುಮಾನ ಪಟ್ಬಿಟ್ಟ ಅಂತ ನೋಡೋಣ. ಏನಿಲ್ಲ ಭಾವನಾ, ಲೀಲಾ ಮೇಡಮ್ ಯಾವಾಗ್ಲೂ ವಸುಂಧರ ಮೇಡಮ್ಗೆ ಚಿಕ್ಕೇಜ್ ಮಾಡೋಕೆ ಬೇಜಾರು ಮಾಡ್ತಾನೆ ಇರ್ತಾರೆ. ಆದ್ರೆ ಜಗ್ಗಪ್ಪ ಸರ್ ಹಾಗಲ್ಲ. ಅಕ್ಕ ಅಂದ್ರೆ ಎಷ್ಟು ಮರ್ಯಾದೆ, ಚಿಕ್ಕೇಜ್ ಮಾಡ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಅಂಥವ್ರು ಕತ್ತು ಮುಚ್ಚಿ ಮಾತಾಡ್ತಿದಾರಂದ್ರೆ ನನಗೆ ಯಾಕೋ ಅನುಮಾನ ಬರ್ತದೆ. ಇಲ್ಲ ಭಾವನಾ, ಅವ್ರ ನಿಜವಾಗ್ಲೂ ಮಾರ್ಕೆಟ್ ವಿಚಾರದ ಬಗ್ಗೆ ಮಾತಾಡ್ತಿದ್ರೆ ನಮ್ಮನ್ನ ನೋಡಿ ಯಾಕೆ ಶಾಕ್ ಆಗ್ತಿದ್ರು? ಅವ್ರು ನೋಡಿದ್ರೆ ನಮ್ಮನ್ನ ಕರೆದ್ಬಿಟ್ಟು ಯಾಕೆ ಅದನ್ನೆಲ್ಲ ಹೇಳ್ತಿದ್ರು? ಅದ್ರ ಅವಶ್ಯಕತೆ ಏನಿದೆ ಅವ್ರಿಗೆ? ನನಗೆ ಯಾಕೋ ಜಗ್ಗಪ್ಪ ಸರ್ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಏನೂ ಇಲ್ಲ ಅಂತ ಅನ್ನಿಸ್ತಿಲ್ಲ ಭಾವನಾ. ಏನು ಇರದೇ ಇದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಅಕಸ್ಮಾತ್ ಹಾಗೇನಾದ್ರೂ ಆದರೆ ಮೇಡಮ್ಗಿರೋ ಒಳ್ಳೆ ಮನಸ್ಸಿಗೆ, ಚಿಕ್ಕ ಯಜಮಾನರಿಗಿರೋ ಮಗು ಅಂತ ಮನಸ್ಸಿಗೆ ಆ ದೇವರೇ ಅವರನ್ನು ಕಾಪಾಡ್ತಾನೆ ಅಲ್ವಾ? ಸರಿ ಬಾ ಹೋಗೋಣ. ಬಾಸು, ಬೆಳಗಾದ್ರೆ ಅತ್ತಿಗೆ ಮನೆಗೆ ಬರ್ತಾರೆ, ಕಂಬ ನೆಟ್ಟು ಬ್ಯಾನರ್ ಕಟ್ಟಬೇಕು. ಎಲ್ಲ ಕೆಲ್ಸನೂ ನಾನೇ ಮಾಡಬೇಕು, ಒಬ್ಬನೇ ಎಷ್ಟು ಅಂತ ಕಷ್ಟಪಡೋದು. ಬಸ್ಸು, ನಾನು ಆಟೋದಿಂದ ಮಾತಾಡ್ತೇನೆ. ಇವ್ನಿ ನೀವು ನೋಡಿದ್ರೆ ಸುಮ್ಮನೆ ಕೂತಿದ್ದೀರಲ್ಲ ಬಸ್ಸು, ಎದ್ದು ಬನ್ನಿ. ಅಲ್ಲಿ ನೋಡಿ, ಎದ್ದು ಬನ್ನಿ ಬಸ್ಸು. ಲೇ ಬೆಂಕಿ, ಎಗ್ ಸೆದೆ ಕೂತ್ಬಿಡ್ತೀನಿ, ಮರುವಾದೆ ಆಗಿ ಇಲ್ಲಿಂದ ಉಂಟಾ ಬಿಡ್ಲಾ. ಬ್ಯಾನರ್ ಸ್ಪ್ಯಾನರ್ ಅಂತ ತಲೆ ತಿನ್ಬೇಡ, ಹೋಗ್ಲಾ. ನನ್ ಪ್ರೀತಿ ಚಾಂದಿನಿಗೆ ಏನ್ ಉಡುಗೊರೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾವನಿ ಮನ್ಸೆ. ಏಳು ಮನ್ಸೆ, ಏಳು ಮನಸೆ, ಏಳು ಏನ್ ಗಿಫ್ಟ್ ಕೊಡ್ಲಿ ಏಳು. ಮಾವ ಏನ್ ಮಾಡ್ತಿದ್ಯ ಮಾವ? ದಿವಸ ನಾನೇನ್ ಮಾಡಿದ್ರೆ ನಿಂಗೇನು? ನೀನ್ಯಾಕೆ ಇಲ್ಲಿಗೆ ಬಂದೆ? ಹೋಗಿಲ್ಲಿಂದ ಮಾವ. ಅದು ಕಾಲೇಜಲ್ಲಿ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸ್ಬೇಕಿತ್ತು, ಅದಕ್ಕೆ ಜಸ್ಟ್ 50,000 ಕ್ಯಾಶ್ ಬೇಕಿತ್ತು. ದಿವಸ ನಿನಗೆ ದುಡ್ಡಾನೆ ಬೇಕು, ನಾಳೆ ಬೆಳಿಗ್ಗೆನೆ ಕೊಟ್ಬಿಡ್ತೀನಿ. ಈಗ ಹೋಗ್ಬಿಡವಾ, ದಯವಿಟ್ಟು ಹೋಗವಾ, ಹಿಂಗೆ ಹಿಂಸೆ ಕೊಡ್ಬೇಡಕ್ಕನವಾ. ಹೋಗು, ಹೋಗಿ ಮಲ್ಕೊ ಹೋಗವಾ. ಸರಿ ಮಾವ, ಗುಡ್ ನೈಟ್. ಮಾಂಸು, ಈಗ ಯಾರು ಹೇಳ್ತಾ ಇರೋದು ಮಾಂಸು ಅಂತ? ಇದ್ಯಾರ್ದು ಧ್ವನಿ? ಓ, ಅಷ್ಟು ಬೇಗ ನಾನು ಯಾರು ಆಗೋದ ನಿಮ್ಗೆ? ಅಯ್ಯೋ ಮಾಂಸು, ಹಂಗೇನಿಲ್ಲ, ನಾನೇನೋ ಒಂದ್ ಮುಖ್ಯವಾದ ಕೆಲ್ಸದಲ್ಲಿದ್ದೀನಿ. ಸಡನ್ ಆಗಿ ಯಾರು ಅಂತ ಗೊತ್ತಾಗ್ಲಿಲ್ಲ ಮಾಂಸು. ನನಗಿಂತ ಮುಖ್ಯವಾದ ಕೆಲ್ಸ ಬೇರೆ ಏನೈತೆ ನಿಂಗೆ? ಅಯ್ಯೋ ದೇವ್ರೇ, ಮನ್ಸಿನ ಮಾತು ಕೇಳಕ್ಕೆ ಬಿಡ್ತಲ್ವಲ್ಲಪ್ಪ, ಏನ್ ಮಾಡ್ಲಿ? ಏನ್ ಮಾಂಸು, ಏನೋ ಹೇಳ್ದಂಗಿತ್ತು. ಅದೇನಿಲ್ಲ ಮನ್ಸು, ಕೌರತೆ ನಿನ್ನ ಪರಕೆ ತಕ್ಕ ಹುಡುಕ ಬತ್ತವ್ರೆ, ಅಲ್ಲಿ ನೋಡಲ್ಲಿ. ಮಾನ್ಯ ಮಾನ್ಯ ಎಲ್ಲೋದೆ ಪಾರೇಲಿ ನೋಡಲ್ಲಿ, ಹುಡುಕ ಬತ್ತ. ಬಂದೆ ಇರಮ್ಮ. ಅಯ್ಯೋ, ನನ್ ಚಾಂದಿನಿ ಬಿಟ್ಟು ಬೇರೆಲ್ಲ ಬಂದು ಹೋಯ್ತವ್ರೆ, ನನ್ ಚಾಂದಿನಿನೇ ಬತ್ತ ಇರ್ವಲ್ಲಪ್ಪ. ಚೆಲ್ವಾ ಚೆಲ್ವಾ ಡಾರ್ಲಿಂಗ್,
ಚೆಲುವಾ. ಅಯ್ಯೋ, ನನ್ ಚಾಂದಿನಿ ನನ್ನ ಹೆಸರನ್ನ ಕೂಗ್ತಾ ಇದ್ರೆ ಒಳ್ಳೆ ಕೋಗಿಲೆ ಧ್ವನಿನೇ ಕೇಳ್ದಂಗಾಯ್ತದಲ್ಲಪ್ಪ. ಆಹಾ, ಚಾಂದು ಚಾಂದಿನಿ ಚಾಂದು. ಅಯ್ಯೋ, ಮನ್ಸಿನ ಮಾತು ಕೇಳವ ಅಂತಂದ್ರೆ ಮನ್ಸಾಕ್ಸಿನ ಎದುರುಗಡೆ ಬಂದ್ಬಿಟ್ಟೈತಲ್ಲಪ್ಪ. ಏಯ್, ಏನ್ಲ ಚೋಟು, ಏನ್ಲ ಮೋಟು. ಲೇಯ್, ನಾನ್ ಹುಡುಗಿ ಧ್ವನಿಲಿ ನನ್ಗೆ ಮಿಮಿಕ್ರಿ ಮಾಡಿ ನನ್ಗೆ ಯಾಮಾರಿಸ್ತಿದ್ಯಾ? ನಾನೇನ್ ಯಾಮಾರಿಸಿಲ್ಲ, ನೀನ ಯಾಮಾರ್ತಿರೋದು.